ಬಸವರಾಜ ರೈಚೂರು ಅವರ ಹೊಸ ಹಾಡು ಪಾಗಲ್ ಪ್ರೇಮಿ ನಿನ್ನೆ ಸಂಜೆ 6 ಗಂಟೆಗೆ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿದೆ ಎಂದು ಬಸವರಾಜ್ ಅವರು ತಿಳಿಸಿದರು. ರೈಚೂರು ನಗರದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರೀತಿಯಲ್ಲಿ ಮುಳುಗಿರುವ ಯುವಕರಿಗೆ ಈ ಹಾಡು ಸಮರ್ಪಿತವಾಗಿದೆ. ಯುವಕರು ಪ್ರೀತಿಯಲ್ಲಿ ಮುಳುಗಿ ಅದು ದಕ್ಕದಿದ್ದಾಗ ಪಾಗಲ್ ಆಗುವುದು ಸಾಮಾನ್ಯ. ಈ ವಿಷಯವನ್ನು ಪ್ರತಿಬಿಂಬಿಸುವಂತೆ ಈ ಹಾಡನ್ನು ರಚಿಸಲಾಗಿದೆ. ಹಾಡಿಗೆ ಸಂಗೀತ ನಿರ್ದೇಶನ ಮತ್ತು ನಿರ್ಮಾಪಕತ್ವವನ್ನು ಡಿಎಸ್ ಆಡಿಯೋ ಸಂಸ್ಥೆಯ ಮಾಲೀಕ ಡಾಕ್ಟರ್ ಸುನೀಲ್ ಕುಮಾರ್ ಅವರದ್ದಾಗಿದೆ. ಸಾಮ್ರಾಟ್ ಅವರು ಸಂಗೀತ ನೀಡಿದರೆ ವಿನಯ್ ಅವರು ಹಾಡನ್ನು ಹಾಡಿದ್ದಾರೆ ಎಂದು ತಿಳಿಸಿದರು. ಬಸವರಾಜ್ ರಾಯಚೂರು ಅವರು ಈ ಹಿಂದೆ ಪರ್ಯಟನೆ ಎಂಬ ಹಾಡನ್ನು ರಚನೆ ಮಾಡಿ ನಡೆಸಿದ್ದ ವಿಡಿಯೋಗೆ ಸಾಕಷ್ಟು ಪ್ರೋತ್ಸಾಹ ದೊರೆತಿರುವುದರಿಂದ ಅದರಿಂದ ಪ್ರೇರಣೆಗೊಂಡು ಈ ಹಾಡನ್ನು ಬಿಡುಗಡೆ ಮಾಡಲಾಗುತ್ತಿದೆ. ಈ ಹೊಸ ಹಾಡು ಯುವಕರಿಗೆ ಖಂಡಿತ ಇಷ್ಟವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ನಾವೆಲ್ಲರೂ ಒಂದು ತಂಡ ಕಟ್ಕೊಂಡ್ಬಿಟ್ಟು ಒಂದೇನಾದರೂ ಒಂದು ಗೀತೆ ಮಾಡೋಣ, ಒಂದು ಮಾಸ್ ಗೀತೆ ಮಾಡೋಣ. ಒಂದು ಈಗಿನ ಯೂತ್ಸಿಗೆ ಒಂದು ಲವ್ ಫೇಲ್ಯೂರ್ ಆದಾಗ ಅವ್ರಿಗೆ ಅನ್ಸ್ತಿರುತ್ತೆ, ಒಂದೇನೋ ಒಂದು ಅವ್ರ ಫೀಲಿಂಗ್ಸ್ ಹೊರಗಾಗಬೇಕಂತ, ಆ ಥರ ಗೀತೆ ಮಾಡೋಣ ಅಂತೇಳಿ ಈ ಪಾಗಲ್ ಪ್ರೇಮಿ ಎಂದು ಎನ್ನುವ ಒಂದು ಶೀರ್ಷಿಕೆ ಇಟ್ಕೊಂಡು ಈ ಗೀತೆ ಮಾಡಿದ್ದೀವಿ. ನಂದೇ ಯೂಟ್ಯೂಬ್ ಚಾನಲ್ ಆದಂಥ ಬಸವರಾಜ್ ರಾಯಚೂರು ಎನ್ನುವ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗುತ್ತೆ. ತಾವೆಲ್ಲರೂ ದಯವಿಟ್ಟು ನನ್ನ ಕಳೆದ ಗೀತೆಗೆ ತೋರಿಸಿದಂಥ ಪ್ರೋತ್ಸಾಹನೇ ಈ ಗೀತೆಗೂ ತೋರಿಸ್ಬೇಕಂತ ತಮ್ಮೆಲ್ಲರಲ್ಲೂ ಮಗದೊಮ್ಮೆ ವಿನಂತಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ನಾಗೇಶ್ವರಪ್ಪ, ಮಲ್ಲಿಕಾರ್ಜುನ್ ಗೌಡ, ಜನಾರ್ದನ್, ವಿಜಯಕುಮಾರ್ ಸೇರಿದಂತೆ ಇತರರು ಇದ್ದರು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಬೆಳಕಿನ ಹಬ್ಬ ದೀಪಾವಳಿ. ನಮ್ಮ ಜೀವನದ ಕಷ್ಟಗಳನ್ನು ಹೊಡೆದೋಡಿಸಿ ಬೆಳಕನ್ನ ಕಂಡು ಸಂಭ್ರಮಿಸುವಂತಹ ವಿಶೇಷ ಹಬ್ಬ. ಇಲ್ಲಿ ಮನುಷ್ಯನಲ್ಲಿರುವ ಅಂಧಕಾರ, ಅಜ್ಞಾನ, ಬುದ್ಧಿ, ಆಚಾರ, ವಿಚಾರಗಳಿಗೆ ಅಂಟಿಕೊಂಡಿರುವಂತಹ ಕತ್ತಲೆಯನ್ನು ಹೋಗಲಾಡಿಸುವಂಥದ್ದು ಎಂಬರ್ಥ ಕೂಡ ಇದೆ. ಜೀವನದ ಮನದ ಎಲ್ಲ ಋಣಾತ್ಮಕ ಅಂಶಗಳನ್ನು ಹೋಗಲಾಡಿಸಲು ದೀಪ ಬೆಳಗುತ್ತೇವೆ. ಶ್ರೀರಾಮ ರಾವಣನನ್ನು ಗೆದ್ದು ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದ ಸಮಯವೆಂದು ದೀಪಾವಳಿಯನ್ನು ಕೆಲವರು ಆಚರಿಸುತ್ತಾರೆ. ಅಮಾವಾಸ್ಯೆಯ ಹಿಂದಿನ ದಿನ ನರಕ ಚತುರ್ದಶಿ, ಶ್ರೀಕೃಷ್ಣ ನರಕಾಸುರನನ್ನು ಸಂಹರಿಸಿದ ದಿನ ಎಂದು ಹೇಳಲಾಗುತ್ತದೆ. ಒಟ್ಟಿನಲ್ಲಿ ದೀಪಾವಳಿಯಲ್ಲಿ ಕೇಡಿನ ಮೇಲೆ ಶುಭದ ವಿಜಯವನ್ನು ಆಚರಿಸಲಾಗುತ್ತದೆ. ಬಲಿವಾಮನರ ಕತೆ ಮತ್ತು ಬಲಿತ್ಯಾಗವನ್ನು ಅಮಾವಾಸ್ಯೆಯ ಮರುದಿನ ಬಲಿಪಾಡ್ಯಮಿಯಾಗಿ ಆಚರಿಸಲಾಗುತ್ತದೆ. ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.